ತಮಗೆಲ್ಲರೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರನ್ನು ಕೂಡ ಉತ್ಪೂರ್ತವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ನನ್ನ ಕರೆಗೆ ತಾವೆಲ್ಲರೂ ಕೂಡ ಬಂದಿದ್ದಕ್ಕೆ ಮೊದಲಿಗೆ ನಾನು ತಮಗೆ ಧನ್ಯವಾದಗಳನ್ನು ಕೂಡ ಹೇಳ್ತಾ ಇವತ್ತಿನ ಪ್ರಸ್ತುತ ರಾಜಕಾರಣವನ್ನು ನಾವು ನೀವು ಎಲ್ಲ ನೋಡ್ತಾ ಇದ್ದೇವೆ. ಬಹುಶಃ ದೇಶದ ರಾಜಕಾರಣ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಅದರಲ್ಲೂ ಕೂಡ ಕರ್ನಾಟಕ ಇವತ್ತು ಭಾರತೀಯ ಜನತಾ ಪಕ್ಷದ ಟಾರ್ಗೆಟ್ ಆಗಿರ್ತಕ್ಕಂಥದ್ದು. ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸಡ್ಡನ್ನು ಹೊಡೆದು ಸಮ್ಮಿಶ್ರ ಸರ್ಕಾರ ರಚನೆ ಆಗಿದೆ. ಈ ಸಂದರ್ಭದಲ್ಲಿ ಕೆಲವೊಂದು ವಿದ್ಯಮಾನಗಳು ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಸಂಸ್ಥೆಗಳನ್ನು ಬಳಸ್ಕೊಂಡು ಇವತ್ತು ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಇಡಿ ಇರ್ಬೋದು, ಸಿಬಿಐ ಇರ್ಬೋದು, ಇವೆಲ್ಲವನ್ನ ಬಳಸ್ಕೊಂಡು ಸರ್ಕಾರವನ್ನ ಅಸ್ತಿತ್ವಗೊಳಿಸೋದು, ಜೊತೆಗೆ ಯಾರು ಇದರಿಂದ ನಿಂತಿದ್ದಾರೆ ಅವರನ್ನ ಏನಾದರೂ ಮಾಡಿ ಬಂಧಿಸಬೇಕು ಅಂತಕ್ಕಂಥ ಒಂದು ಆಶಯವನ್ನ ಭಾರತೀಯ ಜನತಾ ಪಕ್ಷದ ನಾಯಕರು, ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು ಪ್ರಯತ್ನವನ್ನ ಪಡ್ತಾ ಇರ್ತಕ್ಕಂಥದ್ದು. ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ಕಳೆದ ಒಂದು ವರ್ಷದ ಹಿಂದೆ ಒಂದು ವರ್ಷ ಒಂದು ತಿಂಗಳಾಯಿತು, ನನ್ನ ಸಹೋದರರ ಮನೆ ಮೇಲೆ, ನಮ್ಮ ಎಲ್ಲ ಕಚೇರಿಗಳ ಮೇಲೆ, ನಮ್ಮ ಸ್ನೇಹಿತರ ಮೇಲೆ ಯಾರ್ಯಾರು ಇದ್ರೋ, ನಮ್ಮ ಮನೆಗೆ ಬರೋರು ಹೋಗೋರು ಎಲ್ಲರ ಮನೆ ಮೇಲೂ ಸುಮಾರು 68 ಕಡೆ ದಾಳಿ ನಡೆದಿತ್ತು. ಅದು ಮುಂದುವರೆದಂತೆ 80ಕ್ಕೆ ತಲುಪಿತು. ಒಂದು ವರ್ಷ ಒಂದು ತಿಂಗಳು ಆದಮೇಲೆ ಈಗಾಗಲೇ ಅವರು ಇನ್ಕಮ್ ಟ್ಯಾಕ್ಸ್ನ ಅಧಿಕಾರಿಗಳು 4 ಪ್ರಾಸಿಕ್ಯೂಷನ್ ಕೇಸ್ಗಳನ್ನು ಡಿ ಕೆ ಶಿವಕುಮಾರ್ ಮೇಲೆ ಹಾಕಿದ್ದಾರೆ. ಪ್ರಾಸಿಕ್ಯೂಷನ್ ಹಾಕಿ ಕೇಸ್ಗಳು ಏನೂ ಆಗೋದಿಲ್ಲ ಅಂತ ಗೊತ್ತಾದ ಮೇಲೆ ಮತ್ತೊಂದು ಪ್ರಯತ್ನವನ್ನು ಹಿಂಬಾಗಿಲಿನಿಂದ ಶಿವಕುಮಾರ್ ಮೇಲೆ ಒತ್ತಡವನ್ನು ತರಬೇಕು, ಈ ಸಮ್ಮಿಶ್ರ ಸರ್ಕಾರವನ್ನು ಅಸ್ಥಿರ ಮಾಡಬೇಕು, ಮುಂದಿನ ಲೋಕಸಭಾ ಚುನಾವಣೆಯ ಮಿಷನ್ 25 ಟಾರ್ಗೆಟ್ಗೆ ನಿಂತ್ಕೋಬೇಕು ಅಂಥೇಳಿ ರಾಜ್ಯದ ನಾಯಕರು, ರಾಷ್ಟ್ರೀಯ ನಾಯಕರು ಇವತ್ತು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಈಗೇನು ಪ್ರಾಸಿಕ್ಯೂಷನ್ ಕೇಸ್ ಹಾಕಿದ್ದಾರೆ, ಅವರೇನಾದ್ರೂ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ವ್ಯಾವಹಾರಿಕವಾಗಿ ಫೆರಾ ವೈಲೇಷನ್ನೋ, ಫೆಮಾ ವೈಲೇಷನ್ನೋ, ಬೇರೆ ಏನಾದ್ರೂ ಅಪರಾಧಗಳೇನಾದರೂ ಮಾಡಿದರೆ ಅಥವಾ ಸರ್ಕಾರಿ ಹಣವನ್ನು ದುರುಪಯೋಗ ಮಾಡಿಕೊಂಡಿರಂತ ಇದ್ದಿದ್ರೆ ಅವರು ಇಡಿಗೆ ರೆಫರ್ ಮಾಡಲಿಕ್ಕೆ ಒಂದು ಅವಕಾಶ ಇರ್ತಿತ್ತು. ಆದರೆ ಇವತ್ತು ಇಡಿಯನ್ನು ಇಟ್ಕೊಂಡು ನಾನು ಸ್ವಾಯತ್ತ ಸಂಸ್ಥೆಯ ಅಧಿಕಾರಿಗಳ ಹತ್ರ, ಅನೇಕರ ಹತ್ರ ನಾನು ಮಾತನಾಡಿದ್ದೇನೆ. ಅವ್ರಿಗೆ ಯಾಕಪ್ಪ ಬಂತು ಈ BJP ಸರ್ಕಾರ ಅನ್ನುವಂಥ ಮಟ್ಟಕ್ಕೆ ಚಿಂತನೆಯಲ್ಲಿದ್ದಾರೆ. ಅವರ ಒತ್ತಡವನ್ನು ಯಾರೂ ಕೂಡ ತಡೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಇದು CBI ಆಗಿ ಕೆಲಸ ಮಾಡ್ತಾ ಇಲ್ಲ, CBI ಮೋರ್ಚಾ ಆಗಿ ಕೆಲಸ ಮಾಡ್ತಾ ಇದೆ. ಇಡಿ ಮೋರ್ಚಾ, CBI ಮೋರ್ಚಾ, ಇನ್ಕಮ್ ಟ್ಯಾಕ್ಸ್ ಮೋರ್ಚಾ, ಆ ರೀತಿ ಕೆಲಸ ಮಾಡುವಂತಹ ಪರಿಸ್ಥಿತಿಗೆ ಅಧಿಕಾರಿಗಳು ಬಂದಿದ್ದಾರೆ. ಅವರ ನಿಸ್ಸಹಾಯಕತೆಯನ್ನ ಕೂಡ ಇವರು ತೋರಿಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ BJPಯ ನಾಯಕರ, ರಾಜ್ಯ ನಾಯಕರ ಒತ್ತಡ. ಅನೇಕ ಭಾರತೀಯ ಜನತಾ ಪಕ್ಷದ ನಾಯಕರು
ಮತ್ತು ಅನೇಕ ಮುಖಂಡರುಗಳು ನನ್ನ ಹತ್ರ ಇನ್ನೊಂದು ತಿಂಗಳಲ್ಲಿ ಸರ್ಕಾರ ಹೋಗ್ತದೆ, ನಿಮ್ಮ ಹತ್ರನೂ ಕೂಡ ಹೇಳಿದ್ದಾರೆ, ನೀವು ಕೂಡ ಮಾಧ್ಯಮಗಳು ಕೂಡ ಪ್ರಸಾರ ಮಾಡಿದ್ದೀರಿ, ಇನ್ನೊಂದು ತಿಂಗಳಲ್ಲಿ ಸರ್ಕಾರ ಹೋಗ್ತದೆ, ಮುಖ್ಯಮಂತ್ರಿಗಳು ಬಿಜೆಪಿಯಿಂದ ಆಗ್ತಾರೆ ಅಂತೇಳಿ ನೀವು ಕೂಡ ಹೇಳಿದ್ದೀರಿ. ಈ ಸಂದರ್ಭದಲ್ಲಿ ಒಂದು ಸುಭದ್ರವಾದಂತ ಸಮ್ಮಿಶ್ರ ಸರ್ಕಾರ ಏನು ಆಡಳಿತ ನಡೆಸ್ತಾ ಇದೆ, ಈ ಆಡಳಿತ ನಡೆಸ್ತಾ ಇರತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ರಾಜ್ಯ ನಾಯಕರಿಗೆ ರಾಷ್ಟ್ರೀಯ ನಾಯಕರಿಗೆ ಇಲ್ಲ, ಗಮನಕ್ಕಿಲ್ಲ, ಅವ್ರಿಗೆ ಇಲ್ಲಿರೋದು ಬೇಕಾಗಿಲ್ಲ, ಅವ್ರಿಗೇನಾದ್ರೂ ಮಾಡಿ ಬಿಜೆಪಿ ಸರ್ಕಾರ ಇಲ್ಲಿ ಅಸ್ತಿತ್ವಕ್ಕೆ ತರಬೇಕು, ಡಿ ಕೆ ಶಿವಕುಮಾರ್ ಅವ್ರನ್ನ ಏನಾದ್ರೂ ಮಾಡಿ ನಾವು ಟಾರ್ಗೆಟ್ ಮಾಡಬೇಕು, ನಾವು ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿದ್ರು ಏನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಅವರು ಅದರಿಂದ ಬಚಾವ್ ಆಗೋ ಸಂದರ್ಭ ಇರೋದ್ರಿಂದ ಬೇರೆ ಸಂಸ್ಥೆಗಳು ಇ ಡಿ ಮತ್ತು ಸಿ ಬಿ ಐ, ನಾನು ಕಳೆದ 2 ತಿಂಗಳಿಂದ ತಮ್ಮನ್ನ ಕರೆದು ನಾನು ಮಾತನಾಡಿದ್ದೆ, ಸಿ ಬಿ ಐ ಅಧಿಕಾರಿಗಳು ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತೇಳಿ, ನನಗೂ ಕೂಡ ನೋಟಿಸ್ ಕೊಟ್ಟಿದ್ರು ಕಳೆದ 1-10 ದಿನದಿಂದ. ನಾನು ಕೂಡ ಸಿ ಬಿ ಐ ಕಚೇರಿಗೆ ಹೋಗಿ ಅವರು ಕೇಳೋ ಅಂತ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟು ಬಂದಿದ್ದೇನೆ. ನಾವು ತನಿಖೆಗಳಿಗೆ ಎಲ್ಲ ರೀತಿಯ ಸಹಕಾರವನ್ನ ಕೊಡ್ತಾ ಇದ್ದೇವೆ, ಸಿ ಬಿ ಐ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ನ ಅಧಿಕಾರಿಗಳು ಏನೆಲ್ಲ ನಮ್ಮ ಸಹಕಾರವನ್ನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ, ಎಲ್ಲ ರೀತಿಯ ಸಂಪೂರ್ಣವಾದಂತಹ ಸಹಕಾರವನ್ನ ನಾವು ಕೊಟ್ಟಿದ್ದೇವೆ. ಅದು ಆಗಿದ್ಯೂ ಕೂಡ ಇವತ್ತು ಇಡಿಯನ್ನ ದುರ್ಬಳಕೆ ಮಾಡಿಕೊಳ್ಳಿಕ್ಕೆ ಭಾರತೀಯ ಜನತಾ ಪಕ್ಷದ ನಾಯಕರು ಮುಂದೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಾನು ಪ್ರಧಾನಮಂತ್ರಿಗಳ ಗಮನವನ್ನ ಸೆಳೆಯಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಧಾನಮಂತ್ರಿಗಳ ಗಮನಕ್ಕೆ ಬಂದಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ, ಈ ರೀತಿಯ ಒಂದು ಸಂಸ್ಥೆಗಳನ್ನ ಅವರ ಕಾರ್ಯಾಲಯದ ಸಂಸ್ಥೆಗಳನ್ನ ದುರುಪಯೋಗ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅವರ ಅಪಾಯಿಂಟ್ಮೆಂಟ್ ಅನ್ನ ಕೂಡ ನಾನು ಕೇಳಿದ್ದೇನೆ. ರಾಜಕೀಯ ವಿದ್ಯಮಾನಗಳಿಗೋಸ್ಕರ, ಪ್ರಜಾಪ್ರಭುತ್ವವನ್ನು ಅಸ್ಥಿರ ಮಾಡಲಿಕ್ಕೋಸ್ಕರ, ದ್ವೇಷದ ರಾಜಕಾರಣವನ್ನ ಮಾಡಲಿಕ್ಕೋಸ್ಕರ ಈ ದೇಶದಲ್ಲಿ ಅನೇಕ ರಾಜ್ಯದ ವಿವಿಧ ಪಕ್ಷಗಳ ನಾಯಕರುಗಳ ಮೇಲೆ ಇವತ್ತೇನು ಕೇಸ್ಗಳನ್ನು ದಾಖಲೆ ಮಾಡಿದ್ದಾರೆ. ಶ್ರೀಮತಿ ಸೋನಿಯಾ ಗಾಂಧಿ ಅವ್ರನ್ನು ಬಿಟ್ಟಿಲ್ಲ,